ಮನುಕುಲದ ಆರಂಭದಿಂದಲೂ ಆದಿಸಾಮಾನ್ಯ ಜೀವಿಗಳ ಅಸ್ತಿತ್ವವು ಹಲವು ಸಲ ಪ್ರಶ್ನಿಸಲ್ಪಟ್ಟಿದೆ. ತಜ್ಞರ ಮುಂದೆ ಬಂದಿದ್ದ ಪ್ರಶ್ನೆಗಳಿಗೆ ಉತ್ತರ ನೀಡಲು ಸಾಧ್ಯವಾಗುತ್ತಿರಲಿಲ್ಲ. ಆದರೂ ಅತೀಂದ್ರಿಯ ಅಸ್ತಿತ್ವವು ಸುಮಾರು ಸಾಬೀತಾಗಿದೆ ಎಂದು ಅನೇಕ ಸಂದರ್ಭಗಳಲ್ಲಿ ಕಂಡುಬಂದಿದೆ. ನಿಮ್ಮ ಹಲವು ಸಂಗತಿಗಳು ಹಾಗೂ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರಗಳು ಸಿಗಲಿವೆ. ಪ್ರೀತಿಯ ಹುಡುಕಾಟದಲ್ಲಿರುವ ಒಂದು ಅತೃಪ್ತ ಆತ್ಮದ ನೈಜ ಕಥೆ. ಅಂದು ಸೆಪ್ಟೆಂಬರ್ 1 ಸಾಧಾರಣ ದಿನವಾಗಿತ್ತು. ಆದರೆ ಬಿ ಕಾಮದೇವ್ ಎಂಬ ಐಟಿ ಉದ್ಯೋಗಿಗೆ ಅಸಾಧಾರಣವಾಗಿದ್ದು ಹೀಗೆ. ನಾನು ಬಂದಿನ ನನ್ನ ಆಫೀಸಿಂದ ಬರ್ತಾ ಇದ್ದೆ. ಸಡನ್ ಆಗಿ ಒಂದು ಲೈಟ್ ಪಾಸ್ ಆಯ್ತು. ಏನು ಅಂತ ನೋಡೋಕ್ಕೋಸ್ಕರ ನನ್ನ ಹತ್ರ ಹೋದೆ. ಆದರೆ ಒಬ್ಬ ಹುಡುಗ ಕೈಯಲ್ಲಿ ಟಾರ್ಚ್ ಹಿಡ್ಕೊಂಡು ನಿಂತಿದ್ದ. ನಾನು ಆದರೆ ಏನು ಅಂತ ಹತ್ರ ಹೋಗಿ ನೋಡೋಕೆ ಹೋಗಲಿಲ್ಲ. ನಾನು ವಾಪಸ್ ಮನೆಗೆ ಹೋದೆ. ಮಾರನೇ ದಿನ ನನ್ನ ಆಫೀಸಿಂದ ಅದೇ ಜಾಗದಲ್ಲಿ ಬರ್ತಿರ್ಬೇಕಾದ್ರೆ ಸೇಮ್ ಜಾಗದಲ್ಲಿ ನನ್ನ ಕಾರ್ ನಿಂತಾಯಿತು. ಆದರೆ ಬೆಳಿಗ್ಗೆ ನಾನು ಗ್ಯಾಸ್ ಹಚ್ಚೋದು ಮರ್ತಿದ್ದೆ. ಸಡನ್ಲಿ ನನ್ನ ಕಾರ್ ಹಿಡಿದು ಒಂದು ಊಬರ್ ಬುಕ್ ಮಾಡಿದೆ. ಊಬರಿಗೋಸ್ಕರ ವೇಟ್ ಮಾಡ್ತಾ ಇರ್ಬೇಕಾರೆ ಅವಾಗಲೇ ಐ ಸಾ ಇಟ್. ಒಂದು ಹುಡುಗಿ ನನ್ನ ಹತ್ರ ಬಂದು ಎಲ್ಲಿ ಹೋಗ್ತೀಯಾ ಅಂತ ಕೇಳಿದ್ದು. ನಾನು ಹೇಳಿದೆ ಒಂದು ಡ್ರಾಪ್ ಮಾಡ್ತೀರಾ ಅಂತ ಕೇಳಿದ್ದು. ಯಾ ಓಕೆ ಅಂತೆ. ಆದರೆ ಸಡನ್ನಾಗಿ ಅವಳು ನನ್ನ ಫೋನ್ ಕೇಳಿದ್ದು. ಯಾಕೆ ಅಂತ ಕೇಳಿದಾಗ ಅವಳು ಹೇಳಿದ್ದು ಬರೀ ಆಬ್ಜೆಕ್ಟ್ಸ್ ಮೂಲಕ ಮಾತ್ರ ನಾನು ಟ್ರಾವೆಲ್ ಮಾಡೋದು ಅಂತ ಹೇಳಿ. ಅವಳು ಸಡನ್ಲಿ ನನ್ನ ಫೋನ್ ಒಳಗೆ ಬಂತು. ಐ ವಾಸ್ ಶಾಕ್. ಆಮೇಲೆ ಊಬರ್ ಬಂತು. ಊಬರ್ ಬಂದಮೇಲೆ ಕೂಲಾಗಿ ಒಳಗೆ ಕೂತ್ವಿ. ಒಳಗೆ ಕೂತ್ಮೇಲೆ ನಾನು ಅವಳಿಗೆ ಕೂಲಾಗಿ ಕೇಳಿದೆ ಊಬರ್ ಚಾರ್ಜಸ್ನ ಇಬ್ಬರು ಶೇರ್ ಮಾಡೋಣ ಅಂತ. ಅವಳಿಗೆ ಕೋಪ ಬಂದು ಸಡನ್ಲಿ ಫೋನಿಂದ ಆಚೆ ಬಂದು ಹಾಗೆ ಮಾಯ ಆಗೋದು. ದ ವರ್ಸ್ಟ್ ಪಾರ್ಟ್ ಏನಂದರೆ ನನ್ನ ಫೋನಲ್ಲಿರೋ ಫೋಟೋಸ್ನೆಲ್ಲ ಡಿಲೀಟ್ ಮಾಡಿದ್ದು. Now we are going to make a documentary which is going to create history. No one has ever made this documentary. We are a bit scared. We are a bit scared because we don't have right equipments. No sound equipments. No right camera. Hope for the best. All back home. Aage. Inan kada hogtidivi elli andre. Kamde avrige elli. ಇಲ್ಲೇ ಅವಳನ್ನ ನೋಡಿದ್ದು. ಕತ್ಲಾಗೋವರೆಗೂ ಪ್ರೂವರ್ ಜೊತೆ ಇದ್ದು ಅಕಸ್ಮಾತ್ ಅವಳು ಬಂದ್ರೆ ಕ್ಯಾಮ್ರಾದಲ್ಲಿ ಶೂಟ್ ಮಾಡಕ್ ಟ್ರೈ ಮಾಡ್ತೀವಿ. ಸೊ ಕೊನೆಗೌಳ ನಮಗೆ ಸಿಕ್ಕಿದ್ದಾಳೆ. ಸ್ವಲ್ಪ ಹೆದರಿಸಿದ್ಲು ಆದರೂ ಅದಕ್ಕೊಂದು ರೀಸನ್ ಇದೆ. ಅವಳಿಗೊಂದು ಹೆಲ್ಪ್ ಆಗಬೇಕಾಗಿದೆ. ನಮ್ಮಿಂದ ನಾವು ಹೆಲ್ಪ್ ಮಾಡೋಕ್ಕೆ ರೆಡಿ ಇದ್ದೀವಿ. ಆದರೆ ನಮ್ಮದೊಂದು ಕಂಡೀಷನ್ ಇದೆ. ಅವಳು ನಮ್ಮ ಡಾಕ್ಯುಮೆಂಟ್ರಿ ಮಾಡೋಕ್ಕೆ ಹೋಗ್ಕೊಳ್ಳಿ.
ಮಂಜು ಸೆಟಲ್ ಸ್ಮೋಕ್ ಮಾಡ ನಿಲ್ಸ ಮಾರ. ಸ್ವಲ್ಪ ಸರಿಯಾಗಿ ಮಾತಾಡ್ತೀರಾ? ನಂಗೆ ಮೊದಲನೇ ಸಲ ಸತ್ತಾಗ ನಂಗೊಂದು 10 ವರ್ಷ ಆಗಿತ್ತು. ಆವಾಗ ನಂಗೆ ಗೊತ್ತಿರಲಿಲ್ಲ ಒಂದು ತಿಂಗಳಾದ್ರೂ ನಾನು ಸತ್ತೋಗಿದ್ದೆ ಅಂತ. ಕ್ಯಾಶುವಲ್ ಆಗಿ ಸ್ಕೂಲ್ಗೆ ಹೋಗ್ತಿದ್ದೆ, ವಾಪಸ್ ಮನೆಗೆ ಬರ್ತಿದ್ದೆ. ಮನೇಲೂ ಅಷ್ಟು ಯಾರ ಜೊತೆನೂ ಮಾತಾಡ್ತಿರ್ಲಿಲ್ಲ, ಎಲ್ಲರೂ ಹಾಗೆ ನಾನು ಟ್ರೀಟ್ ಮಾಡ್ತಿದ್ದು ಮೊದಲಿಂದಾನೆ. ಆಮೇಲೆ ಸ್ಕೂಲಲ್ಲೂ ಅಷ್ಟೇ, ಯಾರು ನನ್ನ ಕ್ಲಾಸ್ಮೇಟ್ಸ್ ನನ್ನ ಜೊತೆ ಅಷ್ಟು ಮಾತಾಡ್ತಿರ್ಲಿಲ್ಲ. ಮೊದಲಿಂದಾನು ಹಾಗೆ ಇಗ್ನೋರ್ ಮಾಡಿಕೊಂಡೆ ಬಂದಿದ್ರು ನನ್ನ. ನನಗೆ ಡೌಟ್ ಯಾವಾಗ ಬಂತು ಅಂದರೆ ಅಸೈನ್ಮೆಂಟ್ ಕೊಟ್ಟಿದ್ರು ಕ್ಲಾಸಲ್ಲಿ. ಅವಾಗ ಅಸೈನ್ಮೆಂಟ್ ಕೊಡೋಕೆ ಹೋದಾಗ ನನ್ನ ಜಾಗದಲ್ಲಿ ಬೇರೆಯವ್ರು ಯಾರೋ ಇದ್ರು. ಆಮೇಲೆ ನಾನು ಅಸೈನ್ಮೆಂಟ್ ಕೊಡ್ತಿದ್ರು ನನ್ನ ಕಡೆನೇ ಬಂದು ಕೊಡ್ತಿದ್ರು, ನಾನು ಇದೀನೋ ಇಲ್ವೋ ಥರ ಇತ್ತು ಅದು. ಆಮೇಲೆ ಕ್ಲಾಸ್ ಆಚೆ ಹೋದೆ. ಕ್ಲಾಸ್ ಆಚೆ ಹೋದಾಗ ನೋಡಿದ್ರೆ ನೋಟಿಸ್ ಬೋರ್ಡ್ ಮೇಲೆ ಒಂದೊಂದು ಪೋಸ್ಟರ್ ಇತ್ತು. ಆ ಪೋಸ್ಟರಲ್ಲಿ ನಂದೇ ಫೋಟೋ ಇತ್ತು, ಸೂಸೈಡ್ ಪೋಸ್ಟರ್. ಎಕ್ಸಾಂಪಲ್ ಆಗಿ ಕೊಟ್ಟಿದ್ರು ನಂತರ ಯಾರು ಸೂಸೈಡ್ ಮಾಡ್ಕೋಬಾರ್ದು ಅಂತ. ಯಾಕೆ ಸೂಸೈಡ್ ಮಾಡ್ಕೊಂಡ್ರಿ? ತುಂಬಾ ಥ್ರಿಲ್ ಆಗಿದೆ. ಫಸ್ಟ್ ಟೈಮ್ ಒಂದು ಲೈವ್ ಸಬ್ಜೆಕ್ಟ್ ರಿಸರ್ಚ್ ಮಾಡಕ್ಕೆ ಕೊಟ್ಟಿದ್ದೀನಿ. ಫಸ್ಟ್ ಕೋಆಪರೇಟ್ ಮಾಡಲಿಲ್ಲ, ಮತ್ತೆ ಕಾಣಿಸ್ಕೊಳ್ತಾನೂ ಇರಲಿಲ್ಲ. ಕಾಣಿಸ್ಕೊಂಡು ಆಬ್ಜೆಕ್ಟ್ಗಳ ಥರ ಕಾಣಿಸ್ಕೊಳ್ತಾ ಇತ್ತು. ತುಂಬ ಕೌನ್ಸಿಲಿಂಗ್ ಮಾಡಿದ್ಮೇಲೆ, ಅವಳ ಜೊತೆ ಮಾತುಕತೆ ಆಡಿದ್ಮೇಲೆ ಅವಳು ಯಾರು ಅಂತ ಹೇಳಿದ್ರು. ಅವಳ ಹೆಸರು ಶಕು ಅಂತ. ಆದರೂ ಅವಳು ಏನ್ ಸತ್ತು, ಯಾಕೆ ಸತ್ತು, ಯಾವಾಗ ಸತ್ತು ಏನು ಹೇಳ್ತಿರ್ಲಿಲ್ಲ. ಆದರೆ ಅವಳ ಫ್ಯಾಮಿಲಿಯಿಂದ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಅವಳೇ ಹೇಳಿದ್ರಿಂದ ಅವಳ ಫ್ಯಾಮಿಲಿ ಬಳಿಗೆ ಹೋಗ್ತಾ ಇದ್ದೀನಿ. ಶಕು ಮೊದಲೇ ಮುಟ್ಟವಳಿಗೆ, ಅವಳು ಸತ್ಯದ ವಿಷಯನ ಪೊಲೀಸ್ನವರು 3 ದಿನ ಆದಮೇಲೆ ಬಂದು ಹೇಳಿದ್ರು, ಅಂದರೆ ಕಾಲ್ ಮಾಡಿ ಹೇಳಿದ್ರು ನನಗೆ. ಅವಳು ಮಾತ್ರೆ ತಗೊಂಡು ಸತ್ತೋಗಿದ್ಲಂತೆ. ಆ ಕಾಡಲ್ಲಿ ಸಾಯ್ಬೇಕಿತ್ತ, ಇಲ್ಲೇ ಬಂದು ಮನೇಲೇ ಮಾತ್ರೆ ತಗೊಂಡು ಸಾಯ್ಬೋದಿತ್ತು. ಅವಳಿಗೆ ಯಾವ ತಲೆ ಬೇರೆ ಸರಿ ಇರಲಿಲ್ಲ, ಯಾವ ಫ್ರೆಂಡ್ಸು ಬೇರೆ ಇರಲಿಲ್ಲ. ಅವಳ ಜೊತೆ ಚಿಕ್ಕದ್ರಿಂದ ಒಬ್ಬಳು ಫ್ರೆಂಡ್ಸ್ ಇದ್ದರು, ಅವಳೇ ಆ ಜಿಂಗ್ ಚಕ್. ತುಂಬ ಇಷ್ಟಪಡ್ತಾ ಇದ್ದ ಸರ್, ಬಟ್ ಅವನಿಗೆ ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ಇವಾಗ ತಗೊಂಡ್ ಅಂದ್ರೆ ಅವಳಿಲ್ಲ ಸರ್. ಭಾಳ ಮಿಸ್ ಮಾಡ್ಕೊತಿದ್ದೀನಿ ಸರ್ ನಾನು. ಅವಳ ನೆನ್ ಮಂತ್ರ ಹಾಗೆ ಇದೆ ಸರ್, ಅವಳ ಫಾಲೋ ಮಾಡ್ತಿದ್ದು, ಅವಳ ಇಮೇಲ್ ಪಾಸ್ವರ್ಡ್ನ ಹ್ಯಾಕ್ ಮಾಡಿದ್ದು. ಆದರೆ ಅವಳ ಬೆಡ್ರೂಮ್ನಲ್ಲಿ ಇದ್ದಾಗ ಮರ ಹತ್ ನೋಡಿದ್ದು, ಆಮೇಲೆ ಅಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡಿ. ಏ ಸಾರಿ ಸರ್, ಈ ಪಾರ್ಟ್ನ ಸ್ವಲ್ಪ ಕಟ್ ಮಾಡ್ತೀರ. ಶಕು ಸಾವಿಗೆ ಕಾರಣನಾದ ಮಂಚ ವೆಂಕಟ್ ಎಂಬಾತನ ಜಾಡು ಹಿಡಿದ ನಾವು ಫೇಸ್ಬುಕ್ ಮುಖಾಂತರ ಕಂಡುಹಿಡಿಯಲು ಹೊರಟಿರುವೆವು.
ನಾನು ಕಾಡಲ್ಲಿ ಸ್ಮಶಾನದಲ್ಲಿ ಹಳೆ ಬಿಲ್ಡಿಂಗಲ್ಲೆಲ್ಲ ಉಳ್ಕೊಳ್ಳೋಕೆ ಪ್ರಯತ್ನ ಪಟ್ಟೆ. ಆದರೆ ಅಲ್ಲಿ ತುಂಬ ವಾಸನೆ ಮತ್ತು ತುಂಬ ಕತ್ತಲಿತ್ತು, ಮತ್ತು ನನ್ನ ಕತ್ಲಂದರೆ ಈಗಲೂ ತುಂಬ ಭಯ. ಈ ಮನೆನೇ ಚೆನ್ನಾಗಿದೆ, ಅದಕ್ಕೆ ಇಲ್ಲೇ ಉಳ್ಕೊಂಡಿದ್ದೀನಿ ಇವ್ರ ಜೊತೆನೆ. ಅವ್ನು ಸಿಕ್ಕಾದ್ಮೇಲೆ ಅವ್ನ ಮೇಲೆ ಸೇರಿ ತಿರ್ಸ್ಕೊಡ್ತೀನಿ. ಸದ್ಯಕ್ಕೆ ನಾನು ಒಂದು ಕ್ರಿಶ್ಚಿಯನ್ ಫ್ಯಾಮಿಲಿ ಜೊತೆ ಇದ್ದೀನಿ, ಅವ್ರಿಗೆ ಗೊತ್ತಿಲ್ಲ ನಾನು ಎಲ್ಲಿ ಇದ್ದೀನಿ ಅಂತ. ಅವ್ರ ಜೊತೆ ವೆಂಕಟ್ ಸಿಗೋವರೆಗೂ ನಂಗೊಂದು ಅರೇಂಜ್ಮೆಂಟ್ ಬೇಕಾಗಿತ್ತು ಟೆಂಪ್ರರಿಯಾಗಿ, ಅದಕ್ಕೆ ನಾನು ಇಲ್ಲಿ ಉಳ್ಕೊಂಡಿದ್ದೀನಿ ಅವ್ರ ಜೊತೆ. ಇದೆಲ್ಲ ಶುರುವಾಗಿದ್ದು ಹೋದ ತಿಂಗಳಿಂದ. ನಮ್ಮ ಮನೆ ಲೈಟ್ಸ್ ಎಲ್ಲ ಆಟೋಮೆಟಿಕ್ ಆಗಿ ಆನ್ ಅಂಡ್ ಆಫ್ ಆಗ್ತಿತ್ತು. ನಾವೇನೋ ಬೆಸ್ಕಾಮ್ ಅವ್ರದ್ದೇ ಇರ್ಬೋದು ಅಂತ ಅನ್ಕೊಂಡಿದ್ವಿ, ಬಟ್ ಆದ್ರೆ ಅದಲ್ಲ. ಇದೇ ದೆವ್ವ ಏನಾದ್ರು ಇರ್ಬೋದಾ ಅನ್ಸ್ತು, ಯಾಕಂದ್ರೆ ಪ್ಲೇಟ್ಸ್ ಎಲ್ಲ ಸಡನ್ ಆಗಿ ಮೂವ್ ಆಗ್ತಾ ಇತ್ತು, ಟಿವಿ ಚಾನೆಲ್ಸ್ ಚೇಂಜ್ ಆಗ್ತಾ ಇತ್ತು, ಬೆಡ್ರೂಮ್ ಎಲ್ಲ ಗಲೀಜ್ ಆಗಿರ್ತಿತ್ತು, ಟಿವಿ ಆಟೋಮೆಟಿಕ್ ಆಗಿ ಆನ್ ಅಂಡ್ ಆಫ್ ಆಗ್ತಿತ್ತು. ವರ್ಸ್ಟ್ ಪಾರ್ಟ್ ಏನಂದ್ರೆ ಟಾಯ್ಲೆಟ್ ಸೀಟ್ ಓಪನ್ ಆಗಿರ್ತಿತ್ತು, ಅದಕ್ಕೆ ನಾವು ನಮ್ಮ ಚರ್ಚ್ ಇಂದ ಫಾದರ್ನ ಕರಿಬೇಕಂತ ಅನ್ಕೊಳ್ತಾ ಇದ್ವಿ. ಆ ಮನೆ ದೆವ್ವ ಇದೆ ಅಂತ ಗೊತ್ತಾದ ತಕ್ಷಣ ನಾನು ಆ ಮನೆಗೆ ಹೋದೆ. ನಾನು ಆ ದೆವ್ವನ ಅಲ್ಲಿಂದ ಓಡ್ಸಕ್ಕೆ ಟ್ರೈ ಮಾಡಿದೆ, ಬಟ್ ಎರಡು ದಿನ ಆದಮೇಲೆ ಗೊತ್ತಾಯಿತು ನನಗೆ ಆ ದೆವ್ವ ಕ್ರಿಶ್ಚಿಯನ್ ಅಲ್ಲ ಅಂತ. ಸೊ ನಾನು ಏನು ಮಾಡಿದೆ, ನನ್ನ ಹತ್ರ ಕೆಲವು ಬ್ರೋಷರ್ಸ್ ಮತ್ತು ಫ್ಲೈಯರ್ಸ್ ಇತ್ತು, ಆ ಬ್ರೋಷರ್ಸು ಫ್ಲೈಯರ್ಸ್ನ ಅಲ್ಲೇ ಬಿಟ್ಬಿಟ್ಟು ಬಂದೆ. ಸೊ ದಟ್ ಅವಳು ಡಿಸಿಷನ್ ಚೇಂಜ್ ಮಾಡಿ ಏನಾದರೂ ಕ್ರಿಶ್ಚಿಯನ್ಗೆ ಏನಾದರೂ ಕನ್ವರ್ಟ್ ಆದರೆ ಅಲ್ಲಿಂದ ಆ ದೆವ್ವನ ಓಡ್ಸೋಕ್ಕೆ ನನಗೆ ತುಂಬ ಈಸಿ ಆಗುತ್ತೆ. ಸೊ ನಾನು ಖುಷಿಯಿಂದ ಹೋಗಿ ಆ ದೆವ್ವನ ಅಲ್ಲಿಂದ ಓಡಿಸಿತ್ತು. ಕೊನೆಗೂ ನಾವು ಹುಡುಕುತ್ತಿದ್ದ ಆ ವ್ಯಕ್ತಿ ಫೇಸ್ಬುಕ್ ಮುಖಾಂತರ ಸಿಕ್ಕಿದ್ದಾರೆ. ಹಲೋ, ಗುಡ್ ಮಾರ್ನಿಂಗ್ ಸರ್. ವಿ ಆರ್ ಕಾಲಿಂಗ್ ಫ್ರಮ್ ದೇಸಿ ಇಂಡಿಯನ್ ವುಮೆನ್ .com ಸರ್. ದೇಸಿ ಇಂಡಿಯನ್ ವುಮೆನ್ .com. ಸರ್, ಯು ಆರ್ ಅವರ್ ಪ್ರೀಮಿಯರ್ ಯೂಸರ್ ಸರ್. ಈವನ್ ಇನ್ ಆರ್ ನಾನ್ ವರ್ಕಿಂಗ್ ಆರ್ಸ್ ಯು ಯೂಸ್ ಅವರ್ ವೆಬ್ಸೈಟ್ ಆಲ್ವೇಸ್ ಸರ್. ವಿ ಆರ್ ಹ್ಯಾಪಿ ಟು ನೋ ದಟ್ ಸರ್. ಸರ್, ನೋ ಸರ್, ಯು ಯೂಸ್ ಇಟ್ ಸರ್. ವಿ ಹ್ಯಾವ್ ಯುವರ್ ರೆಕಾರ್ಡ್ ಸರ್. ಯು ಆರ್ ಅ ಪ್ರೀಮಿಯರ್ ಯೂಸರ್. ಸೊ ಫಾರ್ ದಟ್ ವಿ ಹ್ಯಾವ್ ಅ ಗಿಫ್ಟ್ ಫ್ರಮ್ ಅವರ್ ವೆಬ್ಸೈಟ್ ಸರ್. ಸರ್, ಇಟ್ಸ್ ನಾಟ್ ರಾಂಗ್ ನಂಬರ್ ಸರ್. ವಿ ಆರ್ ಕಾಲಿಂಗ್ ಫ್ರಮ್ ದೇಸಿ ಇಂಡಿಯನ್ ವುಮೆನ್ .com ಸರ್. ಸರ್, ಯು ಯೂಸ್ ಇಟ್ ಸರ್. ವಿ ಹ್ಯಾವ್ ಯುವರ್ ರೆಕಾರ್ಡ್ ಸರ್. ಸೊ ಇಫ್ ಯು ಕ್ಯಾನ್ ಪ್ಲೀಸ್ ಟೆಲ್ ಯುವರ್ ಅಡ್ರೆಸ್ ಸರ್. ಆರ್ ಕೊರಿಯರ್ ಬಾಯ್ ಇಸ್ ದೇರ್ ನಿಯರ್ ಯುವರ್ ಹೋಮ್ ವಿತ್ ದ ಗಿಫ್ಟ್ ಸರ್ ಫ್ರಮ್ ಅವರ್ ವೆಬ್ಸೈಟ್. ಇಫ್ ಯು ಕ್ಯಾನ್ ಟೆಲ್ ದ ಅಡ್ರೆಸ್, ವಿ ವಿಲ್ ನೋಟ್ ಡೌನ್ ಅಂಡ್ ವಿಲ್ ಡೆಲಿವರ್ ದ ಗಿಫ್ಟ್ ಯು ಸರ್. ಎಸ್ ಸರ್. Can you spell out that, sir? Can you please spell out that, sir? Okay, sir. Thank you. Please do use our website again regularly, sir. Thank you, sir. ತುಂಬಾ ದಿನಗಳಾದ್ಮೇಲೆ ಅವಳು ಅವನ್ನ ಭೇಟಿ ಮಾಡಕ್ ಹೋಗ್ತಿದ್ಲು. ಆದ್ರೆ ಅವಳು ಯಾವ ಆಬ್ಜೆಕ್ಟ್ ಮೇಲೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಿದ್ಲು. ಈಗ ನಮಗೆ ಆ ವ್ಯಕ್ತಿಯ ವಿಳಾಸ ತಿಳಿದು ಬಂದಿದ್ದು. ಶಕ್ಕುಳ ಜೊತೆ ನಮ್ಮ ತಂಡವು ಆ ಜಾಗಕ್ಕೆ ಪ್ರಯಾಣ ಬೆಳೆಸುತ್ತಿದೆ. ನಿಜವಾಗ್ಲೂ ನೀವು ಯಾರ ಬಗ್ಗೆ ಮಾತಾಡ್ತಿದ್ದೀರ ಅಂತ ನನಗೆ ನೆನಪಾಗ್ತಿಲ್ಲ. ಯಾವ ಯಾರ ಅವಳ ಹೆಸರೇನಂದ್ರಿ? ಶಕ್ಕು. ನೀವು ಯಾರ ಬಗ್ಗೆ ಮಾತಾಡ್ತಿದ್ದೀರೋ ನನಗೆ ಗೊತ್ತಾಗ್ತಿಲ್ಲ. ನಾನು ಇಷ್ಟೊಂದು ಜನ ಹುಡುಗಿಯರ ಜೊತೆ ಡೇಟ್ ಮಾಡಿದ್ದೀನಿ. ನಾನೊಂದ್ಸಲ ನನ್ನ ಇಯರ್ ಬುಕ್ನ ಚೆಕ್ ಮಾಡಲ. ಓ, ಇವಳಾ? ಅಯ್ಯೋ, ಈ ಇವಳ ಹೆಸರಿಂದಾನೆ ನಾನು ಸ್ವಲ್ಪ ದೂರ ಆಯ್ತಿದ್ದು. ಅದು ಆ ಕಾಲದಲ್ಲಿ ಆ ಟೈಮಲ್ಲಿ ಅವಳ ಹೆಸರೇನೋ. ಅವಳು ತುಂಬ ಸೈಲೆಂಟ್ ಆಗಿದ್ಲು. ಅವಳ ಹೆಸರಿಟ್ಕೊಂಡು ಎಲ್ಲರೂ ರೇಗಾಡಿಸ್ತಿದ್ರು.
ಅವಳ ಹೆಸರಲ್ಲೇ ಅಂಥದ್ದೇನಿದೆ, ಅದರ ಅರ್ಥ ಏನಿದೆ ಅಂತ ಎಲ್ಲರಿಗೂ ನನಗೆ ಅರ್ಥ ಆಗಲಿಲ್ಲ. ಅದೊಂದು ಒಳ್ಳೆ ಒಂದು ಮೀನಿಂಗ್ಫುಲ್ ಹೆಸರು. ನಿಮ್ಮ ಹೆಸರು ಶಕೀಲಾನ? ಹೌದು ಶಕೀಲಾ. ಶಕೀಲಾಯೇ ನನ್ನ ನಿಜವಾದ ಹೆಸರು. ತುಂಬ ಖುಷಿ ಆಗ್ತಾ ಇದೆ. ಮತ್ತೆ ಅವಳು ವಾಪಸ್ ಬಂದಿದ್ದಾಳೆ. ವಾಪಸ್ ಬಂದ್ರು ದೆವ್ವಾಗಿ ಬಂದಿರೋದನ್ನು ಕೇಳಿ ತುಂಬ ಖುಷಿ ಆಗ್ತಾ ಇದೆ. ಆ್ಯಕ್ಚುಲಿ ನಾವಿಬ್ಬರು ಮಾತಾಡ್ತಾ ಇದ್ದೀವಿ. ಮೊದಲು ಹಾಯ್ ಬಾಯ್ ಅಂತ ಇದ್ದು ಈಗ ಸ್ಮೈಲೀಸ್ ಎಲ್ಲ ಕಳಿಸ್ತಾ ಇದ್ದಾರೆ. ಆ್ಯಕ್ಚುಲಿ ನಾವಿಬ್ಬರು ಲವರ್ ಬಿದ್ದೀವಿ ಅಂತಂದು ಬಿದ್ದಿದ್ದೀವಿ. ನನ್ಗೆ ಗೊತ್ತು ನೆವ್ ಜೊತೆ ಎಷ್ಟೊಂದು ರಿಲೇಷನ್ಶಿಪ್ ಇಟ್ಕೊಳ್ಳೋದು ಕಷ್ಟ ಅಂತ. ಯಾಕೆಂದರೆ ಜನ ಕನ್ಸರ್ವೇಟಿವ್ ಅಂತಿದ್ದಾರೆ, ಇರ್ತಾರೆ ಕೂಡ. ನಾವು ಏನೇ ಯೋಚನೆ ಮಾಡಿದಾಗ ನಮ್ಮ ಲೈಫ್ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಫೈನಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ನಮಗೆ ಒಂದು ಅಫಿಷಿಯಲ್ ಸರ್ಟಿಫಿಕೇಟ್ ಸಿಕ್ಕಿ ನನ್ನ ನಿಜವಾದ ಕೆಲಸ ಶುರು ಮಾಡಿದ್ರೆ ಸಾಕು. ನಮ್ಮ ಫ್ರೆಂಡ್ಶಿಪ್ ತುಂಬ ಸ್ಟ್ರಾಂಗ್. ಆ್ಯಕ್ಚುಲಿ ಹೇಳಬೇಕಂದ್ರೆ ತುಂಬ ಸ್ಟ್ರಾಂಗ್. ಅವಳ ಮದುವೆ ಫಿಕ್ಸ್ ಆಗಿದೆ ಅಂತ ಗೊತ್ತಾಗಿದ ತಕ್ಷಣ ಎಷ್ಟು ಸಂತೋಷ ಆಯಿತು ಗೊತ್ತಾ? ಏನೇ ಆಗಲಿ ಕೊನೆಗೂ ನನ್ನ ಶಕು ಮದುವೆ ಆಗ್ತೀನಿ.